ಜೀವನದಿ ತಾಯಿ ಕಾವೇರಿ ತೀರ್ಥರೂಪಿಣಿಯಾಗಿ 1:27 ನಾಡಿನ ಜನತೆಗೆ ದರ್ಶನವನ್ನು ಕೂಡ ನೀಡಿರುವಂಥದ್ದು. ಮತ್ತು ಈ ಒಂದು ಸುಸಂದರ್ಭಕ್ಕೆ ಏನು ನಾಡಿನ ನವ ಜೋಡಿಗಳು ಅಂದರೆ ಸ್ಯಾಂಡಲ್ವುಡ್ನ ನವ ಜೋಡಿಗಳು ಇಂದು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ತಾಯಿ ಕಾವೇರಿಯನ್ನು ತೀರ್ಥರೂಪಿಣ ಹೇರುವುದನ್ನು ಕಣ್ತುಂಬಿಕೊಂಡಿದ್ದಾರೆ. ಈ ಕುರಿತು ಮಾತನಾಡಲು ನಮ್ಮೊಂದಿಗೆ ಹರ್ಷಿಕಾ ಪುಣಚೋರಿದ್ರೆ ಅವ್ರನ್ನೇ ಮಾತಾಡಿಸ್ತೀನಿ. ಮೇಡಮ್, ನವದಂಪತಿಗಳಾಗಿ ಮೊದಲ ಬಾರಿಗೆ ಈ ಒಂದು ತೀರ್ಥ ಪುಣ್ಯಕ್ಷೇತ್ರಕ್ಕೆ ಬಂದಿರಿ, ಹೇಗೆ ಅನ್ನಿಸ್ತು ತೀರ್ಥವನ್ನು ಏನು ಇದು ತೀರ್ಥರೂಪಿಣಿಯಾಗಿ ಬರೋದನ್ನು ನೋಡಿದಿರಿ, ಹೇಗೆ ಅನ್ನಿಸ್ತು? ತುಂಬ ಖುಷಿಯಾಯಿತು, ನನಗೆ ಮಾತುಗಳು ಹೊರಡ್ತಾ ಇಲ್ಲ, ಇನ್ನೂ ಮೈ ರೋಮಾಂಚನ ಆಗ್ತಾ ಇದೆ. ಕಾವೇರಿ ತೀರ್ಥೋದ್ಭವನ ನಾನು ಇಷ್ಟು ಹತ್ತಿರದಿಂದ ಯಾವತ್ತೂ ನೋಡಿರಲಿಲ್ಲ, ಬರೀ ನ್ಯೂಸಲ್ಲಿ ನೋಡಿದ್ದೆ ಅಷ್ಟೇ. ಮದುವೆ ಆದಮೇಲೆ ನಾವಿಬ್ಬರು ಒಟ್ಟಿಗೆ ಬರಲೇಬೇಕು, ಕಾವೇರಿ ತಾಯಿ ಇಲ್ಲಿ ನದಿಯಲ್ಲಿ ಮಿಂದ್ರೇ ನಮ್ಮ ಮದುವೆ ಸಂಪೂರ್ಣ ಅಂತ ಹೇಳಿದ್ರು. ಸೊ ನಾವಿಬ್ಬರು ಬಂದ್ವಿ ಇಲ್ಲಿ. ನನಗೆ ಇಷ್ಟು ಹತ್ತಿರದಿಂದ ನನಗೆ ತೀರ್ಥೋದ್ಭವ ನೋಡಿ ತುಂಬ ಖುಷಿಯಾಯಿತು. ಅದೇ ಹೇಳ್ತಾರಲ್ಲ ಕಾವೇರಿ ತಾಯಿ ಏನಕ್ಕೆ ಎಲ್ಲರೂ ತುಂಬ ದೇವಿಯಲ್ಲಿ ತುಂಬ ಶಕ್ತಿ ಇದೆ ಅಂತ ಹೇಳ್ತಾರೆ. ಇವತ್ತು ಕಾಣಿಸ್ತು ನನಗೆ, ಹಾಲುಕ್ಕೋ ರೀತಿಯಲ್ಲಿ ನಮ್ಮ ಕಾವೇರಿ ತಾಯಿ ಉಕ್ಕಿ ಬಂದಳು, ತುಂಬ ಖುಷಿಯಾಯಿತು. ಅದು ಅದೇ ಸಮಯಕ್ಕೆ ಏನು ಹೇಳೋದು, ಜೀವನ ಪಾವನ ಅಂತಾರಲ್ಲ ಹಾಗಾಗಿದೆ, ತುಂಬ ಖುಷಿಯಾಯಿತು. ಸರ್, ಪೊನ್ನಣ್ಣನ ಕೂಡ ಮಾತಾಡಿಸ್ತೀನಿ. ಸರ್, ನಿಮಗೆ ಹೇಗೆ ಅನಿಸ್ತು ನವಜೋಡಿಗಳಿಗೆ ಬಂದಿರೋದು, ಮತ್ತು ಕಾಲ್ನಡಿಗೆಯಲ್ಲಿ ಕೂಡ ಬಂದ್ರಿ ದಂಪತಿಗಳು, ಹೇಗೆ ಅನಿಸ್ತು ಸರ್? ಹೌದು ಸರ್, ನಾವು ಮೊದಲನೇದಾಗಿ ನಾವು ಕೊಡಗಿನ ಮಕ್ಕಳು. ಕೊಡಗಿನ ಮಕ್ಕಳಿಗೆ ಕಾವೇರಿ ತಾಯಿ ಅಂದರೆ ತುಂಬ ಪ್ರೀತಿ, ನಿಮಗೆಲ್ಲ ಗೊತ್ತಿರೋ ಹಾಗೆ. ಕಾಲ್ನಡಿಗೆಯಲ್ಲಿ ಬಂದಿರುವಂಥದ್ದು ತುಂಬ ಸ್ಪೆಷಲ್. ಆದರೆ ನಾನು ಮೂಕ ವಿಸ್ಮಿತ ಆಗಿದ್ದು ದೇವಿಯನ್ನು ತುಂಬ ಹತ್ತಿರದಿಂದ ನೋಡಿ, ಮೂರು ಸಾರಿ ಆ ತೀರ್ಥ ಹೀಗೆ ಮೇಲೆ ಬಂದು ಅದು ಉಕ್ಕಿದಾಗ ವಿಸ್ಮಯಗಳು ಈ ಜಗತ್ತಲ್ಲಿ ನಡೆಯುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಹೇಳಬಹುದು. ಸೊ ಕಾವೇರಿ ತಾಯಿ ಕರ್ನಾಟಕದಾದ್ಯಂತ ನೀರನ್ನು ಕೊಡುವಂಥ ದೇವಿ. ಸೊ ತುಂಬ ಖುಷಿಯಾಯಿತು. ಆ್ಯಂಡ್ ನನಗೆ ಆ್ಯಕ್ಚುಲಿ ಮಾತುಗಳು ಬರ್ತಾ ಇಲ್ಲ, ಬಟ್ ಮದುವೆಯಾಗಿ ನಮ್ಮ ಸಂಪ್ರದಾಯದ ಪ್ರಕಾರ ಮೊದಲನೇದಾಗಿ ನಾವು ಇಲ್ಲಿ ಬರುವಂಥದ್ದು, ಇವ್ರು ಹೇಳ್ದಂಗೆ ನಮ್ಮ ಮದುವೆ ಕಂಪ್ಲೀಟ್ ಆಗೋದು ಇಲ್ಲಿ ಬಂದು ಒಂದು ದೇವಿಯ ದರ್ಶನ ಮಾಡಿ ಆದಮೇಲೆ ಅಂತ. ಇವತ್ತಿಗೆ ಇಲ್ಲಿ ಇವಾಗ ಹೋಗಿ ಕೈ ಹಿಡ್ಕೊಂಡು ಸ್ನಾನ ಮಾಡಿದ ನಂತರ ನಮ್ಮ ಈ ಒಂದು ಮದುವೆ ಸಂಪೂರ್ಣ ಆಗುತ್ತೆ ಅನ್ನುವಂಥದ್ದು. ಸೊ ಆ ಖುಷಿ ಇದೆ. ಸಾಕಷ್ಟು ಕಾಲ್ನಡಿಗೆ ಜಾತ್ರೆಯಲ್ಲಿ ಬಂದ್ರಿ, ಅಂದರೆ ಭಾಗಮಂಡಲದಿಂದ ತಲಕಾವೇರಿ ಕಾಲ್ನಡಿಗೆ ಜಾತ್ರೆಯಲ್ಲಿ ಬಂದ್ರಿ, ಹೇಗೆ ಅನ್ನಿಸ್ತು? ತುಂಬ ಖುಷಿಯಾಯಿತು ಸರ್. ಆ್ಯಕ್ಚುಲಿ ನಾನು ಇದು ಮೊದಲನೇ ಬಾರಿ ನಾವು ಕಾಲ್ನಡಿಗೆಯಲ್ಲಿ ಬಂದಿರುವಂಥದ್ದು. ಇದ್ರ ಬಗ್ಗೆ ಕೇಳಿದ್ವಿ ಕಾಲ್ನಡಿಗೆ ಇರುತ್ತೆ ಅಂತೆಲ್ಲ. ಒಂದು ದೇವರ ಭಕ್ತಿಯಿಂದ ಬರುವಂಥದ್ದು, ಇನ್ನೊಂದು ಏನು ಅಂತಂದರೆ ಕೊಡಗಿನ ಎಲ್ಲ ಜನಾಂಗದವರು, ಎಲ್ಲ ಬಡವರು, ಹಿರಿಯರು, ಕಿರಿಯರು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಕೈ ಹಿಡ್ಕೊಂಡು ಒಟ್ಟಿಗೆ ದೇವಿಯ ದರ್ಶನ ಮಾಡೋದಕ್ಕೆ ಬರುವಂಥ ಒಂದು ಫೀಲಿಂಗೇ ಬೇರೆ. ಸೊ ಐ ಥಿಂಕ್ ಮುಂದಿನ ವರ್ಷ ನೀವೆಲ್ಲರೂ ಒಟ್ಟಿಗೆ ನೀವು ಕೂಡ ನಮ್ಮ ಜೊತೆ ಬರಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತೇನೆ. ಕೇಳಿದ್ರಲ್ಲ, ಇದಿಷ್ಟು ನವಜೋಡಿಗಳಾಗಿರುವಂತಹ ಹರ್ಷಿಕಾ ಪುಣಚ ಮತ್ತು ಭುವನ್ ಅವರ ಮಾತಾಗಿರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಮನೋಜ್ ಜೊತೆ ಲೋಹಿತ ಮಾರ್, ವಿಸ್ತಾರ ನ್ಯೂಸ್, ಕೊಡಗು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ.